ಗೊತ್ತಾಗಲ್ವಾ? ಅಣ್ಣ ಒಳ್ಳೆ ಮಾತಂತಲ್ಲ, ನೀವು ಚೆನ್ನಾಗೆ ಮಾತಾಡಿದ್ರಿ ನಿನ್ನೆ. ನಾನೇ ನೀವೇನ್ ತಪ್ಪು ಮಾತಾಡಿದಿರಿ ಏನೋ ಅದು ಇದು ಅಂತ ಮತ್ತೆ ಏನಿಲ್ಲ. ನಮ್ದು ಬಾಸ್ ಲೆಕ್ಕ ಬಂದಿದ್ರು ಸೋಸಿ ಮಾತಾಡದ ತನಕ ನಿನ್ನೆ, ನಾನು ಹೇಳಿದೀನಲ್ವಾ ನಿಮ್ಗೆ, ಬಾ ಪೇಪರ್ಸ್ ತಗೊಂಡ್ ಬರ್ತಾರೆ, ಬಾಸ್ ಔಟ್ ಆಫ್ ಸ್ಟೇಷನ್ ಇದ್ರು ಅಂತ ಹೇಳಿದೆ ಅಲ್ವಣ್ಣ. ಆಯ್ತು ಬಾಸ್ ಬಂದಿದ್ರು ಬಂದ್ರೆ ಅದಕ್ಕೋಸ್ಕರ ಫೋನ್ ಕೊಡ್ತೀನಿ ನೋಡಿ. ಬಾಸ್ ಬಂದಿದಾರೆ, ಮಾತಾಡಿ. ನೀವು ಫೋನೇ ಕಟ್ ಮಾಡ್ಬಿಡ್ತೀರಲ್ಲ. ಮತ್ತೆ ಏನ್ ದರ ಹೋಗ್ಬಿಟ್ಟು ನೀವು ಹೋಗಲಿಲ್ಲ, ನಾ ಹೇಳಿದ್ದೇನು ರೆಕಾರ್ಡ್ ತರಿಸಿ ಮಾತಾಡೋಣ ಅಂತಲ್ವ ಹೇಳಿದ್ದು. ಹಲೋ, ಅಲೋ, ರೆಡ್ಡಿ ಅವ್ರು ಮಾತಾಡೋದು. ಹಾ ಹೇಳಿ, ಹೇಳಿ ನಾ ಸರ್. ಸಾರಾ ಮಹೇಶ್ ಮಾತಾಡ್ತೀನಿ. ಹಾ ಮಹೇಶ್ ಅವ್ರು ಹೇಳಿ. ಅದು ರೆಡ್ಡಿ ಅವರೇ, ಹಾ ಅದು ನಿಮ್ ಪ್ರಾಪರ್ಟಿ ಅಲ್ಲ, ಹಾ ಹಾ ಅದು ಬೇರೆಯವ್ರದ್ದು. ಹಾ ಮಂಜುನಾಥ್ ಅಂತ ಹೇಳಿ 40 ವರ್ಷದಿಂದ ಅವ್ರ ಒರಿಜಿನಲ್ ಗ್ರಾಂಟ್, ಹಾ ಹಾ ಅದನ್ನ 10 ವರ್ಷಲ್ಲೇ ಪ್ರಾಧಿಕಾರಕ್ಕೆ ಅವ್ರು ಹ್ಯಾಂಡ್ ಓವರ್ ಮಾಡಿ ಆ ರೋಡ್ ನ ಮಧ್ಯೆ ಬಿಟ್ಕೊಟ್ಟವ್ರು ರೋಡ್ ಮಾಡಕ್ಕೆ, ಹಾ ಹಾ ಅದನ್ನ ನಿಮ್ ಹುಡುಗಂಗ್ ಹೇಳಿದೀವಿ. ಹಾ ಅದ್ರಲ್ಲಿ ಬಂದು ಈಗ 1.5 ವರ್ಷದಲ್ಲಿ ಇವ್ರ ಹೋಗಿ ಫೆನ್ಸ್ ಆಗ್ತಾಗ್ಲೆ ನಾನು ನಿಮ್ ಹುಡುಗಂಗ್ ಈಗ 10 ತಿಂಗಳಲ್ಲೇ ಫೋನ್ ಮಾಡಿ ಹೇಳಿದ್ದೆ, ಅದ್ ನೀವು ಮಾಡಿರೋ ಸರಿ ಅಲ್ಲ ತಗೋಪ್ಪ ಅಂತ, ಏನಾರ ಇದ್ರೆ ದಾಖಲಾತಿ ಇದ್ರೆ ತಗೋಬ ಅಂತ ಹೇಳಿದ್ದೆ. ಹಾ ನೆನ್ನೆನು ಹೇಳಿದ್ದೆ, ಮತ್ತಿವತ್ತು ಹೋಗಿ ಲೆವೆಲ್ ಮಾಡವ್ನೆ. ಅಲ್ಲಲ್ಲ, ನೀವು ಜಡ್ಜಾ ಸರ್? ಆ ಆರ್ ಯು ದ ಜಡ್ಜ್? ಏನ್ ನನ್ಗೆ ಇಂಗ್ಲಿಷ್ ಬರಲ್ಲ. ಹಾ, ನೀವು ಈಗ ನಮ್ಮ ಪ್ರಾಪರ್ಟಿಗೆ ಕರೆದು ಪೇಪರ್ ತಗೊಂಡು ಬನ್ನಿ ಅಂತ ಡಿಸೈಡ್ ಮಾಡ್ಲಿಕ್ಕೆ ನೀವು ಜಡ್ಜಾ? ಅದು ನಂದು ಪ್ರಾಪರ್ಟಿ ರೀ, ಹೌದಾ? ನಾಳೆ ಮೈಸೂರಲ್ಲ ನಿಮ್ದೇನಾ? ಡಾಕ್ಯುಮೆಂಟ್ ನಾಳೆ ತಗೊಬನ್ನಿ, ಗೊತ್ತಾಯ್ತದೆ ಯಾವ್ದು ಅಲ್ಲಲ್ಲ ಅಂತ. ಅಲ್ಲಲ್ಲ ಮೈಸೂರಲ್ಲ ನಿಮ್ದೇ ಅಂತ ಕ್ಲೈಮ್ ಮಾಡಿ. ರೀ ರೀ, ನಾನ್ ನಿಮ್ಗೆ ಹೇಳ್ತಾ ಇರೋದು ಕೇಳಿ, ಅಲ್ಲಲ್ಲ ಮೈಸೂರು ಮಹೇಶ್ ಅವರೇ. 1 ನಿಮಿಷ ಕೇಳ್ರಿ ಹಾ ರೆಡ್ಡಿ ಅವರೇ, ಹಾ ಡಾಕ್ಯುಮೆಂಟ್ ತಗೊಬನ್ನಿ, ಹಾ ಹಾ ಯಾರ್ದು ಏನು ಅಂತ ಗೊತ್ತಾಯ್ತದ ನಾಳೆ. ಅಲ್ಲಲ್ಲ, ನಮ್ ಡಾಕ್ಯುಮೆಂಟ್ ನಮ್ಮ ಹತ್ರ ಕರೆಕ್ಟ್ ಆಗಿದೆ. ವಿ ಆರ್ ಇನ್ ಪೊಸಿಷನ್, ವಿ ಆರ್ ಇನ್ ಪೊಸಿಷನ್. ನೀವ್ ಈಗ ಪೊಸಿಷನ್ ಇದೀರಿ, 40 ವರ್ಷದಿಂದ ಇರೋರು ಅವ್ರೆ. ಹೌದೌದು, ನಾವು 40 ವರ್ಷದಿಂದ ಪೊಸಿಷನ್ ಇದ್ದಾರೆ. ಅವ್ರಿಗೆ ಬರೀ ಕೇಳಿ, ಆಯ್ತು ಅವ್ರಿಗೆ ಯಾರು ಬರೀ ಕೇಳಿ. ಅವ್ರು ಈಗ ನಾಳೆ ನಿಮ್ಮ ಬರ್ತಾರ್ರಿ, ನಾಳೆ ಬರ್ತಾರ್ರಿ ಅವ್ರವೇ, ನೀವು ತಗೊಬನ್ನಿ ಅವರು ಬರ್ತಾರೆ. ಇಲ್ಲ ಇಲ್ಲ, ಈಗ ನಮ್ದು ಪರ್ಫೆಕ್ಟ್ ಆಗಿದೆ ರೇ, ನಾಳೆ ತಗೊಬನ್ರಿ ಅವರು ಬರ್ತಾರೆ ತಗೊಬನ್ನಿ. ಎಲ್ಲ ನಿಮ್ಮ ಹತ್ರ ಯಾಕೆ ತಗೊಂಡ್ ಬರ್ಬೇಕು? ನಾಳೆ ನಾವೇ ಸ್ಪಾಟಿಗೆ ಬರ್ತೀವಿ, ಬನ್ರಿ ಅವರೇ ಬರ್ತಾರೆ, ಆಯ್ತು ಪ್ರಾಪರ್ಟಿ ಬನ್ನಿ. ಅವರೇ ಬರ್ತಾರೆ ಬನ್ರಿ, ಅಲ್ಲ ನನ್ನ ಹತ್ರ ತರೋದ್ ಬೇಡ, ಪ್ರಾಪರ್ಟಿ ಓನರ್ ಬರ್ತಾನೆ ಬರ್ಲಿ, ಅವತ್ತವೇ ನಿಂತ್ಕೊಂಡು ಮಾತಾಡಿ ಅಲ್ಲೇ ಇರ್ತೀವಿ. ಆಯ್ತು ಆಯ್ತು, ತೊಂದ್ರೆ ಇಲ್ಲ. ಬಂದ್ ತೋರ್ಸಕ್ ಕೇಳಿ, ನಮ್ಮ ಹತ್ರ ಲೀಗಲ್ ಪೇಪರ್ಸ್ ಎಲ್ಲ ಕರೆಕ್ಟ್ ಆಗಿದೆ. ನಿಮ್ ಲೀಗಲ್ ಯಾವ್ದೈತೆ ನನಗೆ ಗೊತ್ತಾಯ್ತು, ನಾನು ನೋಡಿದೀನಿ, ನಾನ್ ಜಡ್ಜ್ ಅಲ್ಲ, ನಾಳೆ ಬರೋ ಕೇಳಿ ಗೊತ್ತಾಯ್ತದೆ. ಸರ್ ದಯವಿಟ್ಟು ನೀವು ಇದರಲ್ಲಿ ಅನಾವಶ್ಯವಾಗಿ ಇಂಟರ್ಫಿಯರ್ ಆಗಿ, ವಿ ಹ್ಯಾವ್ ಎ ಗುಡ್ ರಿಗಾರ್ಡ್ಸ್ ಅಂಡ್ ರೆಸ್ಪೆಕ್ಟ್. ಅಲ್ಲ ನೀವು ನಿಮ್ ಬಗ್ಗೆ ಸರ್ ಒಂದ್ ಮಾತು ಕೇಳಿ, ದಯವಿಟ್ಟು ಒಂದ್ ಮಾತು ಕೇಳಿ. ನೀವು ಗುಂಡಾಗಿರಿ ಮಾಡ್ತಾ ಇದೀರಿ, ದಯವಿಟ್ಟು ಒಂದ್ ಮಾತು ಕೇಳಿ, ದಯವಿಟ್ಟು ಒಂದ್ ಮಾತು ಕೇಳಿ. 1 ನಿಮಿಷ ಕೇಳ್ರಿ, ನಾನು ಒಳ್ಳೆ ಮಾತಲ್ಲಿ ನಿಮ್ ಹುಡುಗಂಗ್ ಹೇಳಿ ಬಂದಿದ್ದೆ, ಈಗ 6 ತಿಂಗಳಲ್ಲಿ ರೆಕಾರ್ಡ್ ತರ ಕೇಳು ಅಂತ ಹೇಳಿದ್ದೆ. ಈಗ ಅದಾದ್ಮೇಲೆ ಹೋಗಿ ಗುಂಡಾಗಿರಿ ಮಾಡಿರೋ ನಿಮ್ ಹುಡುಗ, ಖಂಡಿತ ಇಲ್ಲ, ನೀವು ಅದನ್ನ ಸರಿಯಾಗಿ ನಡ್ಕೊಳ್ಲಿಲ್ಲ. ನಾಳೆ ಖಂಡಿತ ಬನ್ನಿ, ಖಂಡಿತ ಇಲ್ಲ. ಲ್ಯಾಂಡ್ ಓನರ್ ಬರ್ತಾನೆ. ದಯವಿಟ್ಟು ಕೇಳಿ ಮಾತು, ನಮಗೆ ವಿ ಆರ್ ಇಂದ ಲೀಗಲಿ ಪರ್ಫೆಕ್ಟ್ಲಿ ಲೀಗಲ್. ಅದ್ ಗೊತ್ತಾಯ್ತದೆ, ನೀವು ಯಾವಾಗ ಲೀಗಲ್ ಬಂದ್ರಿ, ನಿಮ್ ಹತ್ರ ಯಾವಾಗ ಪ್ರಾಪರ್ಟಿ ಬಂತು, ನಿಮ್ಗಿಂತ ಮುಂಚೆ ಯಾರ ಹತ್ರ ಸ್ಕೆಚ್ ಇದೆ, ಯಾರ ಅಲಾಟ್ಮೆಂಟ್ ಒರಿಜಿನಲ್ ಅಲಾಟ್ ಯಾರು ಎಲ್ಲ ಗೊತ್ತಾದ್ಮೇಲೆ ನಿಮ್ಗೆ ಗೊತ್ತಾಯ್ತದೆ. ಹೋಗಿ ನಾಳೆ ಬನ್ನಿ. ಸರಿ, ಈಗ ನೀವು ಇಷ್ಟೊತ್ತು ಮಾತಾಡಿದ್ರೆ ದಯವಿಟ್ಟು ನನ್ನ ಮಾತು ಕೇಳ್ತೀರಾ? ಹೇಳಿ. ಈಗ ರೈಟ್ ಫ್ರಮ್ ದ ನಾವು ರೈಟ್ ಫ್ರಮ್ ಸಾಗುವಳಿ ಚೀಟಿಯಿಂದ ಹಿಡಿದು ಓಕೆ, ನಮಗೆ ರೈಟ್ ಫ್ರಮ್ ದ ಡಿ ಸಿ ಕಡೆಯಿಂದನೂ ಕ್ಲಾರಿಟಿ ಇದೆ. ಆಯ್ತಾ? ಸೊ ನಾವು ಇದ್ರ ಬಗ್ಗೆ ಸಾಕಷ್ಟು ಯಾರೋ ಅನಾಥರೈಸ್ಡ್ ಪೀಪಲ್ ಒಂದು ಬಿನಾಮಿಗಳು ಇದರಲ್ಲಿ ಇಂಟ್ರೆಸ್ಟ್ ಇಂದ ಏನಾರೋ ಮಾಡ್ಲಿಕ್ಕೆ ಇದಾರಂತ ಕೂಡ ನಮ್ಗೆ ಮಾಹಿತಿ ಬಂದಿದೆ. ಸೊ ಇದರಲ್ಲಿ ನಿಮ್ ಬಗ್ಗೆ ವಿ ಹ್ಯಾವ್ ಎ ಗ್ರೇಟ್ ರೆಸ್ಪೆಕ್ಟ್ ಇನ್ ರಿಗಾರ್ಡ್ಸ್. ಸೊ ಇದರಲ್ಲಿ ನಾವು ಪೊಸಿಷನ್ ಅಲ್ಲಿ ಇದೀವಿ, ರೆಕಾರ್ಡ್ಸ್ ಇದೆ. ಏನ್ ಸರ್ ಅರ್ಥ ಆಗುತ್ತಲ್ಲ? ಸೊ ಲೆಟ್ ಅಸ್ ನಾಟ್ ಕ್ರಿಯೇಟ್ ಅನ್ವಾಂಟೆಡ್ ಇಶ್ಯೂಸ್. 1 ನಿಮಿಷ ಆಯ್ತು ನಿಮ್ದು. ಇದು 40 ವರ್ಷದಲ್ಲಿ ಹೇಳಿ ಹೇಳಿ. ಗ್ರ್ಯಾಂಟ್ ಆಗಿರೋದು ಹೌದು. ಇನ್ನ 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 ಹಿಂಬಲೆ 1 ನಿಮಿಷ 74ನೇ ಇಶ್ಯೂನಲ್ಲಿ ಗ್ರ್ಯಾಂಟ್ ಆಗಿ ಆ ಒರಿಜಿನಲ್ ವ್ಯಕ್ತಿಗಳು ಇನ್ನು ಬದುಕಿದ್ದಾರೆ. ಅದಾದ್ಮೇಲೆ ಅವತ್ತು ಗ್ರ್ಯಾಂಟ್ ಆಯ್ತಲ್ಲ, ಆ ಸ್ಕೆಚ್ ನಲ್ಲಿ ಯಾರಿಗೆ ಯಾವ ಸ್ಪಾಟ್ ಅಲ್ಲಿ ಗ್ರ್ಯಾಂಟ್ ಆಗಿದೆ ಅನ್ನೋದು ಸರ್ಟಿಫಿಕೇಟ್ ಇದೆ. ಇದಾದ್ಮೇಲೆ ಇವ್ರ ಹೆಸರಲ್ಲಿ 4-1 ಆಯ್ತದೆ ಆ ಜಾಗ. 4-1 ಆದ್ಮೇಲೆ ರಿಂಗ್ ರೋಡ್ ಅಲ್ಲಿ ಈ ಆ ರೋಡ್ 60 ಅಡಿ ರೋಡ್ ನ ಮಾಡ್ಬೇಕು ಅಂದಾಗ ಪ್ರಾಧಿಕಾರದವ್ರಿಗೆ ಬರ್ಕೊಡ್ತಾರೆ ಇವ್ರು, ಯಾರು ಲ್ಯಾಂಡ್ ಓನರ್.
ಲ್ಯಾಂಡ್ ಓನರ್ ಬರ್ಕೊಟ್ ಮೇಲೆ ಅವರು ಪ್ರಾಧಿಕಾರದವರು 50-50 ನಲ್ಲಿ ತಗೋತಾರೆ ಅಂತ ಹೇಳಿ ಇವರು ಬಿಟ್ ಕೊಡ್ತಾರೆ. ಬಿಟ್ ಮೇಲೆ ನೀವು ಬಂದು ಫೆನ್ಸ್ ಹಾಕೊಂಡು ಬೋರ್ಡ್ ಹಾಕೋತೀರಿ. ನೀವಿಲ್ಲಿ ಹೇಳೋ ತನಕ ನಾನೇನ್ ಕೇಳಿದ್ನಲ್ಲ, ಹೇಳಿ. ಅದಾದ್ಮೇಲೆ ನೀವೇನ್ ಹೇಳ್ತೀರಿ, ಲ್ಯಾಂಡ್ ಓನರ್ ಏನ್ ಹೇಳ್ತಾರೆ ಅನ್ನೋದು ರೆಕಾರ್ಡ್ ಹಿಡಿದ್ಮೇಲೆ ತಾನೇ ಗೊತ್ತಾಗೋದು. ರೆಕಾರ್ಡ್ ತೆಗೆದ್ಮೇಲೆ ತಾನೇ ಗೊತ್ತಾಗೋದು. ನಾವು ರೆಕಾರ್ಡ್ ಇಟ್ಕೊಂಡು ಕೂತ್ಕೊಂಡಿದ್ದೀವಿ ಸರ್ ಅಲ್ಲಿ. ನಾವು ರೆಕಾರ್ಡ್ ಇಟ್ಕೊಂಡು ಕೂತ್ಕೊಂಡಿರೋದು. ಈಗ ಮಧ್ಯದಲ್ಲಿ ಅನವಶ್ಯಕವಾಗಿ ಯಾರೋ ಬಂದು, ಈಗ ಒಂದ್ ನಿಮಿಷ ಕೇಳಿ, ಹೇಳಿ. ನಿಮಗೆ ನೋಡಿ, ನಿಮಗ್ ಗೊತ್ತಿರೋ ಅಷ್ಟ ನೀವ್ ಹೇಳ್ತಾ ಇದ್ದೀರಿ. ಇಲ್ಲ ಇಲ್ಲ, ನನಗೆ ಗೊತ್ತಿರೋ ಅಷ್ಟಲ್ಲ ಸರ್. ಈ ದಿಢೀರ್ ಅಂತ ಇತ್ತೀಚೆಗೆ ಇದ್ದಕ್ಕಿದ್ದಂಗೆ ಯಾರೋದ್ರು ರೈಟ್ಸ್ ಹೆಂಗ್ ಬರುತ್ತೆ ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ಐ ಕ್ಯಾನ್ ಕಾಲ್, ಐ ವಿಲ್ ಕಾಲ್ ಮೀಡಿಯಾ ಟುಮಾರೋ, ಐ ವಿಲ್ ಕಾಲ್ ಮೀಡಿಯಾ, ಐ ವಿಲ್ ಪುಟ್ ದ ಪೇಪರ್ಸ್ ಇನ್ ಫ್ರಂಟ್ ಆಫ್ ದೆಮ್. ಮೀಡಿಯಾ ಇಲ್ದೆ ಇದ್ರೆ ಅವ್ರ ಅಪ್ಪನ ಕಸಿನ ತಲೆಕೆಡಿಸ್ಕೊಳ್ಳಲ್ಲ. ಒರಿಜಿನಲ್ ಓನರ್ ಯಾರು ಸರ್? ಇದು ಕೋರ್ಟ್ ಹೋಗಿದೆ, ದಯವಿಟ್ಟು ಕೇಳಿ ನನ್ನ ಮಾತು. ಕೋರ್ಟ್ ಹೋಗಿತ್ತು, ಕೇಳ್ರಿ. ಹಾ ಹೇಳಿ. ಕೋರ್ಟ್ ಅಲ್ಲೇ ಹೋಗ್ಲಿ ರೆಡ್ಡಿ ಅವ್ರೆ, ಒಂದ್ ನಿಮಿಷ ಕೇಳಿ. ನಿನ್ನೆ ನಾನು ಹೇಳ್ದಾಗ್ಲೂ, ಈಗ 8 ತಿಂಗಳಲ್ಲಿ ನಿಮ್ ಹುಡುಗಂಗ್ ಹೇಳ್ದಾಗ್ಲೂ, ನಿನ್ನೆ ಹೇಳ್ದಾಗ್ಲೂ ಅವ್ನ್ ಹೇಳ್ದೆ ಕೇಳಿಲಿ ಒಂದ್ ನಿಮಿಷ, ದಾಖಲಾತಿ ತರ್ಸೋ, ನಿಮ್ ಓನರ್ನು ಕರ್ಸೋ, ಈ ವ್ಯಕ್ತಿನೂ ಕರ್ಸನ, ಎರಡು ದಾಖಲಾತಿನ ಅವ್ರು ನೋಡಿ, ಅದಾದ್ಮೇಲೂ ಅವ್ರಿಗೆ ಸಾಲು ಆಗ್ಲಿಲ್ಲ ಅಂತ ಹೇಳಿದ್ರೆ ಅವ್ರ ಎಲ್ಲಿ ಅದಕ್ಕೆ ಹೈಯರ್ ಅಥಾರಿಟೀಸ್ ಐತೆ ಅಲ್ಲಿಗೆ ಹೋಗ್ಲಿ, ಅಲ್ಲೂ ಸಾಲು ಆಗ್ಲಿಲ್ಲ ಅಂದ್ರೆ ಕೋರ್ಟ್ಗೆ ಹೋಗ್ಲಿ. ಆದ್ರೆ ಇದು ಅವ್ರಿಗೆ ವ್ಯತ್ಯಾಸ ಆಗಿದೆ ಅಂತ ಹೇಳಿದ್ದೆ ನಾನು. ಹುಡುಗನ್ಗೆ ನಾನ್ ಯಾಕೀಗ ಮಾತ್ ಹೇಳಿದ್ದವನ್ಗೆ ಅಂದ್ರೆ, ನೀವು ಬಂದ ಮೇಲೆ ನಾನ್ ಕರ್ದವನ್ಗೆ ಹೇಳಿದ ಮೇಲೆ ಇವರನ್ನು ಓನರ್ ಕರೆಸ್ತಿದ್ದ, ನಿಮ್ಮನ್ನು ಕರೆಸ್ತಿದ್ದ, ದಾಖಲಾತಿ ನೀವು ನೋಡ್ತಿದ್ರಿ, ಅವರು ನೋಡ್ತಿದ್ರಿ, ನಿಮ್ಗ ತಪ್ಪು ಅವ್ರು ಕೊಟ್ಟಿರೋದು ಅಂತ ನಿಮ್ಗೆ ಅನ್ಸಿದ್ರೆ ನೀವೇನು ಹೋಗ್ಬೇಕು, ಕೋರ್ಟ್ಗೆ ಹೋಗ್ಬೇಕು ಅಥವಾ ಇನ್ನೊಂದ್ ಹೋಗ್ಬೇಕಾ, ಹೋಗಿ. ಅವ್ರಿಗ್ ಹೋಗ್ಬೇಕು ಅಂದ್ರೆ ಅವ್ರಿಗ್ ಹೋಗ್ಲಿ. ಅದನ್ನ ಇವ್ನ್ ಹೇಳಿದ್ಮೇಲೆ ಇವ್ನ ಕೆಸಿಬಿ ಕೆಲಸ ಮಾಡಿಸ್ಕೊಟ್ರೆ 40 ವರ್ಷದಿಂದ 50 ವರ್ಷದಿಂದ ರೆಕಾರ್ಡ್ ಆಗಿ ಇರೋರು ರೈತ ಬಿಡ್ತಾರ? ಇಲ್ಲ, ನಿಮ್ದು ಮುಗಿತಾ ಸರ್? ಹೇಳಿ. ಓಕೆ, ಈಗ ನಿಮ್ದು ವರ್ಷದ ಕೇಳ್ದೆ ನಾನು. ನಿಮ್ದು 40 ವರ್ಷ ಅಲ್ಲ, ನಾವು ಅದ್ರ ಹಿನ್ನೆಲೆಯಿಂದಾನೆ ಹೇಳಿ, ಅದ್ರ ಹಿನ್ನೆಲೆಯಿಂದಾನೆ ನಂಬರ್ ಆಫ್ ಓನರ್ಸ್ 5 ಓನರು. ಇದು ರೈಟ್ ಫ್ರಮ್ 1964 ಇಂದ ಕೂಡ ಇವತ್ತುವರೆಗೂ ಆ ಜಾಗ ನಂಬರ್ ಆಫ್ ಓನರ್ಸ್ 4-5 ಜನ ಕೈ ಮೀರಿ ಚೇಂಜ್ ಆಗಿ ಲೀಗಲ್ ಆಗಿ ಪರ್ಫೆಕ್ಟ್ ಡಾಕ್ಯುಮೆಂಟ್ಸ್ ಜೊತೆ, ಆಮೇಲೆ ಇನ್ ಬಿಟ್ವೀನು ಮೂಡವ್ರ ಜೊತೆ ಈ ಪರ್ಟಿಕ್ಯುಲರ್ ಲೊಕೇಶನ್ ಕೋರ್ಟ್ ಅಲ್ಲಿ ಹಾಕಿದ್ವಿ. ಅದನ್ನ ಅಲ್ಲಲ್ಲ, ನನ್ ಮಾತು ಕೇಳಿ ಸರ್, ಒಂದು ತೋರಿಸಿ. ಅಲ್ಲಲ್ಲ, ಒಂದ್ ನಿಮಿಷ ದಯವಿಟ್ಟು ಕೇಳಿ. ನಮಗೆ ನೋಡಿ, ಈಗ ಸಪೋಸ್ ನೀವು ಕೋರ್ಟ್ ಜಡ್ಜ್ ಆದ್ರೆ ನಾವು ತಗೊಂಡ್ ಬರ್ತಾ ಇದ್ವಿ, ನಾವು ಅಲ್ಲಿ ತಗೊಂಡ್ ಬರೋ ಅವಶ್ಯಕತೆ ಇಲ್ಲ ಅಂತ ನನಗೆ ತಿಳಿದಿದೆ. ತಗೋಬರಕ್ ಅವಶ್ಯಕತೆ ಇಲ್ಲದೆ ಇದ್ರೆ ನಾಳೆ ಯಾವನ್ ಲ್ಯಾಂಡ್ ಓನರ್ ಬರ್ತಾನೆ ಅವ್ನ್ ಬಂದಾಗ ಎಲ್ಲಿ ತೋರಿಸ್ಬೇಕು ನೀವ್ ತೋರಿಸ್ತೀರಾ, ಅವ್ನ್ ತೋರಿಸ್ಬೇಕು, ಅಲ್ಲಿ ತೋರಿಸ್ಕೋತೀರಿ. ಈಗ ನಾವು ಅದಾಗಬಾರ್ದು ಅಂತ ಹೇಳಿ ಒಳ್ಳೆ ಮಾತಲ್ಲಿ ನಿಮ್ ಹುಡುಗನ್ ಕರೆದು ಹೇಳಿಲ್ಲ ಸರ್. ಈಗ ನೀವು ಯಾರು ದೌರ್ಜನ್ಯ ಮಾಡ್ತಾ ಇರೋದು, ಈಗ ಗುಂಡಾಗಿರಿ ಮಾತಾಡ್ತಾ ಇರೋದು ನಾವು, ನೀವೇ ಮಾಡ್ತಾ ಇರೋದು. ಇಲ್ಲ, ನಾವು ಒಂದ್ ನಿಮಿಷ ಕೇಳಿ. ಯಾವ್ದೇ ಡಿಸ್ಪ್ಯೂಟ್ ಬಂದ್ರು ಕೋರ್ಟ್ಗೆ ಹೋಗಿತ್ತು, ಇದು ನಮ್ ಪರವಾಗಿ ಆಗಿದೆ, ಅದಕ್ಕೆ ಕೋರ್ಟ್ ಪೇಪರ್ಸ್ ಕೋರ್ಟ್ ಆರ್ಡರ್ಸ್ ಕೂಡ ನಮ್ಮಲ್ಲಿ ಇದೆ. ಯಾವ ಪೇಪರ್ ಇದೆ ಈಗ ಸಪೋಸ್ ಸರ್, ಒಂದ್ ನಿಮಿಷ, ಇನ್ ಕೇಸ್ ಅವ್ರ ಕಡೆ ಏನಾದ್ರು ಲೀಗಲ್ ಇದ್ರೆ ಅವ್ರ ಕೋರ್ಟ್ ಇಂದ ಆರ್ಡರ್ ತಗೊಂಡ್ ಬರ್ಲಿ. ಕೋರ್ಟ್ ಅವ್ರ ಕೋರ್ಟ್ ಅಧಿಕಾರಿಗಳು ಯಾರಾದ್ರು ನಮ್ಮ ಡಿಪಾರ್ಟ್ಮೆಂಟ್ ಇಂದ ಅಧಿಕಾರಿಗಳು ಬಂದು, ಅಥವಾ ತಹಸೀಲ್ದಾರೋ ಅಥವಾ DC-ನೋ AC-ನೋ ಅಥವಾ ಯಾರಾದ್ರು ಕನ್ಸರ್ನ್ ಪೀಪಲ್ ಬಂದು, ನೋಡು ಲೀಗಲ್ ಅವ್ರಿಗೆ ಕರೆಕ್ಟ್ ಆಗಿದೆ, ಅವ್ರು ಈ ಜಾಗ ಇದು ನೀವು ಬಿಟ್ಕೊಡಿ ಅಂತ ಹೇಳಿದ್ರೆ ಖಂಡಿತ ಬಿಟ್ಕೊಡ್ತೀವಿ. ಅದು ಯಾವಾಗ ಹೇಳುದು? ಯಾವಾಗಾದ್ರೆ ಲೀಗಲ್ ಆಗಿ ಅವ್ರ ರೈಟ್ಸ್ ಇದ್ದಾಗ ಅವ್ರು ಪ್ರೂವ್ ಮಾಡ್ಲಿ. ಅವ್ರದ್ದು ಲೀಗಲ್ ಆಗಿ ರೈಟ್ಸ್ ಇದ್ದಾಗ ಅವ್ರು ಲೀಗಲ್ ಆಗಿ ಲೆಟ್ ದಮ್ ಪ್ರೂವ್, ನಾವು ಖಂಡಿತ ಬಿಟ್ಕೊಡ್ತೀವಿ. ಒಂದ್ ನಿಮಿಷ ರೀ. ಅದು ದಟ್ ಇಸ್ ಅ ಲೀಗಲ್ ಪ್ರೊಸೀಜರ್. ಒಂದ್ ನಿಮಿಷ ರೀ, ಹೇಳಿ. ಅದನ್ನೇ ಹೇಳ್ತಾ ಇರೋದು. ಹೇಳಿ. ನೀವು ನಿಮ್ ದಾಖಲಾತಿ ಇದೆ ಅಂತ ಹೇಳ್ತಾ ಇದೀರಿ. ಹೌದು, ದಾಖಲಾತಿ ಇದೆ, ಪೊಸಿಷನ್ ಅಲ್ಲಿ ಇದೀವಿ ನಾವು. ಒಂದ್ ನಿಮಿಷ ಹೇಳಿ, ನೀವ್ ಪೊಸಿಷನ್ ಅಲ್ಲಿ ಇದೀರಾ ಇಲ್ವಾ ಆಮೇಲೆ ತೀರ್ಮಾನ ಆಯ್ತದೆ. ದಾಖಲಾತಿ ನಿಮ್ ಹತ್ರ ಇದೆ ಅಂತ ಹೇಳಿ. ಅವರು ನನಗೂ ಗೊತ್ತಿದ್ದಂಗೆ 40 ವರ್ಷದಿಂದ ಪಕ್ಕದವನ್ ಜೊತೆ ಹೋರಾಟ ಮಾಡಿ ಕೋರ್ಟ್ ಅಲ್ಲಿ ಅವರು ಗೆದ್ದಿದ್ದಾರೆ. ಕೋರ್ಟ್ ಪೇಪರ್ ತಗೊಂಡ್ ಬರ್ಲಿ ಸರ್. ಐ ಡೋಂಟ್ ವಾಂಟ್ ಥರ್ಡ್ ಪರ್ಸನ್ ಬೇಡ ಸರ್ ನಮಗೆ.
We don't need a third person. We want a legal person. We want a legal authority to come and prove us. This is the right property. Anta. Naale. Legal person ne alli bartare. Yaru tahsildaru athwa DC athwa mandra. DC baradu. First nim daaklaati enade anta ee right. Now DC kodidive. Now DC hatra ide paper. Nam paper alle DC hatra ide. Nan DC beti madidide. Torsud mele. Nan DC beti madidini sir. DC ಬಂದು ನಮ್ ಜಾಗ ನೋಡ್ಕೊಂಡು ಹೋಗಿದ್ದಾರೆ. ಒಂದ್ ನಿಮಿಷ ರೀ, ಹೇಳಿ. ಡಿಸಿ ನಿಮ್ ಗಟ್ಟಿ ಮಾಡಿದ್ರೆ ಡಿಸಿ ಬಂದು ನೋಡಿದ ಕ್ಷಣಕ್ಕೆ ನನ್ ಜಾಗ ನಿಮ್ದಾಯ್ತದೇನ್ರಿ? ಯಾರ್ದು ಆಗಲ್ಲ, ನಿಮ್ ಜಾಗ ನಮ್ದಾಯ್ತದೇನ್ರಿ? ಖಂಡಿತ ಆಗೋದಿಲ್ಲ. ನಾವು ನಮ್ದು ಲೀಗಲ್ ಪ್ರಾಪರ್ ಆಗಿದೆ ಸರ್. 1964 ಇಂದ ನಾನು ಹುಟ್ಟಕ್ ಮುಂಚೆಯಿಂದ ನನ್ ಪೇಪರ್ಸ್ ಪರ್ಫೆಕ್ಟ್ ಆಗಿದೆ. ನೀವ್ ಹೇಳ್ತಾ ಇದೀರಿ ಅದ? ಹೌದು, ನಮಗೆ ಅವ್ರಿಗೆ ಪೇಪರ್, ನನಗೆ ಲೀಗಲ್ ಪೇಪರ್ ಇದೆ, ನನ್ನ ಪೊಸಿಷನ್ ಅಲ್ಲಿ ಇದ್ದೇನೆ. ಪೇಪರ್ ಇದ್ರೆ ಸರ್, ಅವ್ರ ಪೇಪರ್ ಇದ್ರೆ ಅವ್ರ ಲೀಗಲ್ ಮುಖಾಂತರ ಅವ್ರ ಕೋರ್ಟ್ ಮುಖಾಂತರ ಆರ್ಡರ್ ತಗೊಂಡ್ ಬರ್ಲಿ. ನಮಗೆ ಕೋರ್ಟ್ ಅಥಾರಿಟೀಸ್ ಯಾರಾದ್ರೂ ಬಂದು ಸರ್ ಇದು ನಿಮ್ ಜಾಗ ಎಲ್ಲ ಬಿಟ್ಕೊಡಿ ಅಂತ ಹೇಳಿದ್ರೆ, ಬೇಸ್ಡ್ ಆನ್ ದ ಲೀಗಲ್ ಪೇಪರ್ ವಿ ವಿಲ್ ಬಿಟ್ಕೊಡ್ತೀವಿ. ನಾಳೆ ಅವನು ಲ್ಯಾಂಡ್ ಓನರ್ ಗೊತ್ತಾನೆ? ಅವ್ರಿಗೆ ನಮ್ ಸಂಬಂಧ ಇಲ್ಲ ಸರ್, ಖಂಡಿತ ಸಂಬಂಧ ಇಲ್ಲ. ನಾವು ಅವ್ರ ಜೊತೆ ಮಾತಾಡೋದಿಲ್ಲ, ನಾವು ಅವ್ರಿಗೆ ತೋರಿಸ ಅವಶ್ಯಕತೆ ಇಲ್ಲ. ನೀವು ಸೆಕೆಂಡ್ ಪಾರ್ಟಿ ರೀ, ಅವನು ಲ್ಯಾಂಡ್ ಓನರ್ ಅಲ್ಲಿ. ಇಲ್ಲ 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 ಇಲ್ಲ, ಈಗ ನೀವ್ ಹೇಳಿದ ಕೂಡಲೇ ಆಗೋಗ್ಬಿಡ್ತಾ? ಅದನ್ನ ನಾಳೆ ಗೊತ್ತಾಯ್ತದೆ. ಇಲ್ಲ ಇಲ್ಲ ಇಲ್ಲ, ಈಗ ನೋಡಿ, ನಾವು ಅವ್ರಿಗೂ ತೋರಿಸ ಅವಶ್ಯಕತೆ ಇಲ್ಲ. ನಾವು ಲೆಟ್ ಹಿಮ್ ಗೋ ಟು ಕೋರ್ಟ್ ಸರ್, ಅಲ್ಲಿ ಗೊತ್ತಾಯ್ತದೆ. ಈಗ ಕೋರ್ಟ್ ಹೋಗ್ಲಿ, ದಯವಿಟ್ಟು ಕೋರ್ಟ್ ಹೋಗ್ಲಿ. ಅವರು ನೀವು ಕೋರ್ಟ್ ಹೋಗಿದ್ರೆ, ಅಲ್ಲ ಅಲ್ಲ, ನೀವ್ ಯಾಕೆ ಇಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದ್ರಿ ಇದ್ರ ಮೇಲೆ? ಪ್ಲೀಸ್ ಪ್ಲೀಸ್, ಅಲ್ಲ ಅಲ್ಲ ಸರ್, ವೈ ಆರ್ ಯು ಶೋಯಿಂಗ್ ಸೋ ಮಚ್ ಇಂಟ್ರೆಸ್ಟ್ ಇನ್ ದಿಸ್? ನಾನು ನನಗ್ ಗೊತ್ತಿರೋ, ನಾವು ಒಬ್ಬನ್ ರೈತನ್ ಅನ್ಯಾಯ ಆಗ್ತದೆ ಅಂತಂದಾಗ, ಅಲ್ಲ ಅಲ್ಲ ಅಲ್ಲ, ದೇರ್ ಇಸ್ ಅ ಸ್ಪೆಷಲ್ ಇಂಟ್ರೆಸ್ಟ್ ಅನ್ ದಿಸ್. ದಯವಿಟ್ಟು, ದೇರ್ ಇಸ್ ಅ ಸ್ಪೆಷಲ್ ಇಂಟ್ರೆಸ್ಟ್ ಇನ್ ದಿಸ್. ಏನಾದ್ರೂ ಏನೈತೆ, ಅವನು ನಾನು ಅವನ್ಗೆ ಇಂಟ್ರೆಸ್ಟ್ ತೋರ್ಸೋದ್ ನನ್ ಜವಾಬ್ದಾರಿ. ತಪ್ಪೇನೈತೆ? ಈಗ ನೋಡಿ ಸರ್, ಅವ್ರಿಗೆ ಲೀಗಲ್ ರೈಟ್ಸ್ ಇದ್ರೆ ಲೀಗಲ್ ಆಗಿ ಬರ್ಲಿ. ಲೀಗಲ್ ಆಗಿ ಬರ್ಲಿ, ರೈಟ್ಸ್ ಆಯ್ತಾ ಇಲ್ವಾ ಅಂತ. ಈಗ ಲೀಗಲ್ ಆಗಿ ಬರ್ಲಿ, ದಯವಿಟ್ಟು ನೀವು ಇಂಟರ್ವ್ಯೂ ಮಾಡ್ಬಿಟ್ಟು. ನಮ್ದು ಡಿಸಿ ಹತ್ರ ಕೊಟ್ಟಿದೀವಿ. ಎಲ್ಲ ಡಿಸಿ ಅಲ್ಲ, ನೀವ್ ಯಾವ ಜಸ್ಟಿಸ್ ಅಂತ ಯಾವ ಜಡ್ಜ್ ಆಯ್ತಾ ತೋರ್ಸ್ರಿ. ಈಗ ನೋಡಿ, ಅವ್ರಿಗೇನ್ ತೋರ್ಸ ಅವಶ್ಯಕತೆ ಇಲ್ಲ. ನಾಳೆ ತೋರಿಸ್ತಾ ಇದ್ರೆ ಗೊತ್ತದ ಹೆಂಗ್ ಎಳ್ದಾಕ್ಬೇಕು ಅಂತ ಎಳ್ದಾಕ್ತಾನೆ. ಈಗ ಕೋರ್ಟ್ ಹೋಗ್ಲಿ, ಕೋರ್ಟ್ ಹೋಗ್ಲಿ ಸರ್. ಅವರು ಕೋರ್ಟ್ ಅಲ್ಲಿ ಹೋಗ್ಬೇಕಾ, ಪೊಲೀಸ್ ಹೋಗ್ಬೇಕಾ, ಎಳ್ದಾಕ್ಬೇಕಾ, ನಾಳೆ ಅವ್ನ್ ತೀರ್ಮಾನ ಮಾಡ್ತಾನೆ. ಗೊತ್ತಾನೆ ಅವ್ನ್ ಮಾಡ್ತಾನೆ. ಈಗ ನಾವ್ ಆಲ್ರೆಡಿ ಕಂಪ್ಲೇಂಟ್ ಕೊಟ್ಟಿದೀವಿ. ನೀ ಕಂಪ್ಲೇಂಟ್ ಕೊಟ್ಬಿಟ್ರೆ ಏನಾಗೋಯ್ತು? ಈಗ ಜಾಗದಲ್ಲಿ ಕೂತ್ಕೊಂಡ್ಬಿಟ್ರೆ ನೀವು ಇಲ್ಲೀಗಲ್ ಆಗಿ ಹೋಗ್ಬಿಟ್ಟು ಬೋರ್ಡ್ ಟಚ್ ಮಾಡಿರೋದು ಯಾರು ಗೊತ್ತಿದಿಲ್ಲ ನಮ್ಗೆ? ಗೊತ್ತು ಯಾವೊಂದು ಬೋರ್ಡ್ ಅದು? ಯಾರೋ ಹೋಗಿ ಅಲ್ಲಿ ಗೊತ್ತಿಲ್ಲದ ಜನಗಳು ಹೋಗ್ಬಿಟ್ಟು ಯಾರು ಮಾಡಿದ್ರಂತೆ. ನೀವು ರೈತರಿಗೆ ಹೋಗಿ ತಗೊಂಡೋಗ್ಬಿಟ್ಟು ಯಾವಂತ ಹೋಗಿ ಅಗ್ರಿಮೆಂಟ್ ಮಾಡಿ ಯಾವಂತ ರಿಜಿಸ್ಟರ್ ಮಾಡ್ಬಿಟ್ರೆ ರೈತ ಹೋಗಿ ಏನು ಬಹಳ ಬಾಳಿ ಬೀಳ್ತಾನ? ಏನು ರೈತರದೇನು ಯಾರ್ದು ಟಚ್ ಮಾಡಿಲ್ಲ ನಾವು. ಅಲ್ಲಿ ನಮ್ದು 40 ಎಕರೆ ಇಲ್ಲ, ನಮ್ದು ಬರೀ 2 ಎಕರೆ ಇದೆ ಅಲ್ಲಿ. 2 ಎಕರೆ ನಿಮ್ಗೆ ಯಾವ ಯಾವ ಅಲಾಟ್ ಮಾಡ್ಕೊಟ್ಟ ಸ್ಕೆಚ್ ಯಾವ್ದು ಯಾವತ್ತೈನ್ ಸರ್? ನಾವು ದಯವಿಟ್ಟು ಇದರಲ್ಲಿ ನೀವು ಈಗ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಅವ್ರಿಗೆ ಲೀಗಲ್ ಆಗಿ ಗೈಡ್ ಮಾಡಿ. ಲೀಗಲ್ ಆಗೇ ಮಾಡ್ತಾ ಇರೋದು, ಅದಕ್ಕೆ ನೀವು ಹುಡುಗಂಗ್ ಹೇಳಿದ್ದು ಲೀಗಲ್ ಆಗ್ಬಾ. ಏನ್ ಈಗ ನಾವು ಲೀಗಲ್ ಅವ್ರು ಕೊಡ್ಬೇಕು, ಅವ್ರ ಹತ್ರ ಕೋರ್ಟ್ ಆರ್ಡರ್ಸ್ ಇದೆ. ನಮ್ಗೆ ಡಿಸಿ ಕಮ್ಯುನಿಕೇಟ್, ಈಗ ತಹಸೀಲ್ದಾರ್ ಬಂದು ನಮಗೆ, ತಹಸೀಲ್ದಾರ್ ಬಂದು ಲೊಕೇಶನ್ ರಮೇಶ್ ಬಾಬು ಅವರು ನನಗೆ ಲೊಕೇಶನ್ ನಮಗೆ ಐಡೆಂಟಿಫೈ ಮಾಡಿದ್ದಾರೆ. 5 ಲಕ್ಷ ಲೇಔಟ್ ಮಾಡಿದೀನಿ, ನನ್ಗೆ ಹೇಳಕ್ ಗೊತ್ತಿರ ನೀವು ಕಾನೂನ. ಈಗ ಒಬ್ಬನಿಗೆ ಕಾನೂನು ವಿರುದ್ಧ ನಡ್ಕೊಂಡಿಲ್ಲ ನಾನು, ನಾಳೆ ಗೊತ್ತಾಯ್ತದ ರೈತ ಬಂದಾಗ ಕಾನೂನು ಏನು ನ್ಯಾಯ ಏನು ಅಂತ. ಈಗೆಲ್ಲ ನಮ್ಗೆ ಗೊತ್ತು, ದಯವಿಟ್ಟು ಇದರಲ್ಲಿ ಗೊತ್ತಾಯ್ತು ಬಿಡ್ರಿ. ನಾಳೆ ಗೊತ್ತಾನೆ ಯಾವನ್ ರೈತ ಅವನೇ, ಅವ್ನ ಬಂದಲ್ಲಿ ಕೂತ್ಕೊಂಡು ವಿಷ ಕುಡಿದ್ರೆ ಈ ನೀವ್ ನೀವ್ ಯಾವನೇ ಎಲ್ಲ ಬೀದಿಗೆ ಬರ್ತೀರಿ. ಗೊತ್ತಾಯ್ತು, ನೀವೇ ಕುಡ್ಸೋ ತರ ಇದಾರ ಅವ್ರಿಗೆ. ಏ ನಾವ್ ಬೇರೆ ತರ ಮಾತಾಡ್ಬೇಕಾಯ್ತದೆ ನೀವ್ ಆತರ ಮಾತಾಡಿದ್ರೆ? ಮತ್ತೆ ಈಗ ಅವರು ಅಲ್ಲ, ನಮ್ಮ ಪೊಸಿಷನ್ ಅಲ್ಲಿ ನಮ್ ಜಾಗ ಲೀಗಲ್ ಇಟ್ಕೊಂಡು ಪೊಸಿಷನ್ ರೀ. ಯಾವನ್ ಪೊಸಿಷನ್? ಮೂರನೇ ವ್ಯಕ್ತಿತ್ವ ರಿಜಿಸ್ಟರ್ ಮಾಡ್ಕೊಂಡ್ರೆ ಈಗ ಇದ್ದಕ್ಕಿದ್ದಂಗೆ ರೈತರಿಗೆ ರೈತರು ಬಂದ್ಬಿಡ್ತಾರೆ. ರೈತರು ಬಂದ್ಬಿಡ್ತಾರೆ. ಅಲ್ಲ ಅಲ್ಲ, ರೈತರಾಗಿ ಪೊಸಿಷನ್ ಇಲ್ಲ. 40-50 ವರ್ಷದಿಂದ ರೈತರು ರೈತ ಪೊಸಿಷನ್ ಇಲ್ಲ, ಇದ್ದಾನೆ ಮೂಡಾಗ್ ಬರ್ಕೊಟ್ಟಿರೋದು. ಈಗ ನಾವು ಮೂಡಾಯಿಂದ ನಾವು ಬಿಡಿಸ್ಕೊಂಡಿದೀವಿ. 50-50 ಬರ್ಕೊಟ್ಟವ್ರಿ, ಈಗೆಲ್ಲ ಬರ್ಕೊಟ್ಟಿರೋದು 8 ವರ್ಷದಲ್ಲಿ. ನಿಮ್ಗೆ ಸತ್ಯ ಗೊತ್ತು, ನಿಮ್ಗೆ ಚೆನ್ನಾಗಿ ಗೊತ್ತು. ನನಗೆ ಸತ್ಯ ಗೊತ್ತಿರೋದ್ರಿಂದಾನೆ ಇಷ್ಟ ಹೇಳ್ತಾ ಇರೋದು. ಈಗ ಯಾವನ್ ಬರ್ಕೊಟ್ಟ, ಯಾವನ್ ಸತ್ತೋದ, ಆ ಜಾಗ ಎಲ್ಲಿತ್ತು, ಎಲ್ಲಿ ಸಾವಿರ%? ನಮ್ದು ಲೀಗಲ್ ಪೇಪರ್ ಇದೆ, ನಾವು ಪೊಸಿಷನ್ ಅಲ್ಲಿ ಇದೀವಿ. ಅದನ್ನ ತಂದು ತೋರಿಸಿ ನಾಳೆ ಗೊತ್ತಾಗ್ತದೆ. ಈಗ ನಾವು ನಿಮ್ಗೆ ಯಾರಿಗೂ ತೋರ್ಸಕ ಅವಶ್ಯಕತೆ ಇಲ್ಲ ಸರ್.
ಕರೆಕ್ಟ್ ಆಗಿದ್ರ ನೀವು ಬೀದಿ ನಾನು ಯಾವನೇ ಒಬ್ಬ ಈ ರಾಜ್ಯದ ಯಾವನೇ ಒಬ್ಬ ಪ್ರಜೆ ಬಂದು ಕೇಳಿದ್ರು ನೀವು ತೋರಿಸ್ಬೇಕು ನೀವು ಕರೆಕ್ಟ್ ಆಗಿದ್ದೆ ತೋರ್ಸಕ್ಕೆ ಕಷ್ಟ ಈಗ ತೋರ್ಸನ್ ತೊಂದ್ರೆ ಇಲ್ಲ, ದಟ್ಸ್ ನಾಟ್ ಎ ಮ್ಯಾಟರ್. ಮತ್ತೆ ಮತ್ತೆ ಅಲ್ಲ ಅಲ್ಲ, ನಾವು ವಿ ಡೋಂಟ್ ಹ್ಯಾವ್ ಟು ಪ್ರೂವ್ ಟು ಎವ್ರಿಬಡಿ. ನಾವು ಯಾಕೆ ಪ್ರೂವ್ ಮಾಡ್ಬೇಕು? ಯಾರಂತ ಮಾತಾಡ್ತಾ ಇದ್ದೀರ ನೀವು? ಎವ್ರಿಬಡಿ ಅಲ್ಲ ಗೊತ್ತಾ, ಅವನ್ ಯಾರು ಅಂತ ರೈತ ಗೊತ್ತು ಗೊತ್ತಾಯ್ತದೆ ಬೆಳಗ್ಗೆ. ಆಗ್ಲಿ ಆಗ್ಲಿ, ತೊಂದ್ರೆ ಇಲ್ಲ. 40 ವರ್ಷದಿಂದ ಇಡೀ ಕುಟುಂಬ ಅದಕ್ಕೋಸ್ಕರ ಅಷ್ಟೊಂದು ತ್ಯಾಗ ಮಾಡೋರು ನನಗೆ ಮೂಡದಲ್ಲಿ ಕೊಟ್ಟವ್ರ ಈಗ 10 ವರ್ಷದಲ್ಲಿ. ಈಗ ಅವ್ರದ್ದು ಪೊಸಿಷನ್ ಯಾಕೆ ಅವ್ರ ಪೊಸಿಷನ್ ಅಲ್ಲಿ ಬಿಟ್ಕೊಟ್ಟಿದ್ದಾರೆ ಸರ್? 40 ವರ್ಷದಿಂದ ಅಷ್ಟು ನಿಮ್ಗೆ ಕಾನೂನ್ ಗೊತ್ತಿಲ್ವಲ್ಲ. ಒಂದ್ ಸಾರಿ ಪ್ರಾಧಿಕಾರಕ್ಕೆ ಫೋನ್ ಅನ್ನ ಆದ್ಮೇಲೆ ಅವ್ನ ಪೊಸಿಷನ್ ಇರಂಗಿಲ್ಲ ಗೊತ್ತಾದು. ಈಗ ಸರ್ ವಿ ಆರ್ ಹ್ಯಾವಿಂಗ್ ಐ ಹ್ಯಾವ್ ಎ ಬೆಟರ್ ಲೀಗಲ್ ನಾಲೆಡ್ಜ್, ಓಕೆ. ಸೊ ಅದನ್ನ ನಾವು ವಿ ಹ್ಯಾವ್ ಡನ್ ಎ ಲೀಗಲ್ ಒಪಿನಿಯನ್, ವಿ ಹ್ಯಾವ್ ಡನ್ ಲಾಟ್ ಆಫ್ ಸರ್ವೇ. ನಾವು ಒಂದು ಲೀಗಲ್ ಒಪಿನಿಯನ್ ಕೊಟ್ಟವ್ ನಾನು ಕರ್ಕಬರಗ್ರಿ ಬೆಳಿಗ್ಗೆ ಗೊತ್ತಾಗ್ತದೆ, ರೈತ ಬಂದಾಗ ಗೊತ್ತಾಗ್ತದೆ. ಸರಿ ಸರಿ ಸರಿ, ನಿಮ್ಗೆ ಎನಿವೆ ನಿಮ್ಗೆ ಒಳ್ಳೆ ಮಾತಲ್ಲಿ ನಿನ್ನೆ ಅವ್ನ ಯಾವಂಗೆ ನಿಮ್ ಹುಡುಗನ್ ಹೇಳಿ ಕೂತ್ಕೊಂಡು ನಿಂದು ನೀನು ಮೋಸ ಹೋಗ್ಬಾರ್ದಪ್ಪ, ಅವ್ರಿಗೂ ಅನ್ಯಾಯ ಆಗ್ಬಾರ್ದು. ನೋಡು ಅದ್ ಯಾವ ದಾಖಲಾತಿ ತಗೊಂಡವ್ರೆ ತೋರ್ಸು ನೋಡೋಣ. ನಾನೇನ ನಿಮ್ಗೆ ಆ ಮೇಲ್ಗಡೆ ಒಂದ್ ಎಕರೆ ಹೆಲ್ಪ್ ಮಾಡೋಣ ಅನ್ಕೊಂಡ ಅದ್ ಹೆಂಗ್ ಒಂದಿಲಿ ನೀವ್ ಉಳ್ಸ್ಕೊಂಡ್ಬಿಡ್ತೀಯ ನೋಡ್ತೀನಿ ನಾನಲ್ಲಿ. ಓ ಆಯ್ತು ಸರ್, ತೊಂದ್ರೆ ಇಲ್ಲ. ನನ್ಗೆ ಇಷ್ಟು ಮಾತಾಡಿದ್ಮೇಲೆ ಆ ರೈತರಿಗೆ ನೀನ್ ಇಷ್ಟ ತೊಂದರೆ ಕೊಟ್ಮೇಲೆ ನಾಳೆ ನಾನೇ ಬರ್ತೀನಿ, ಅದ್ ಯಾರು ಕರ್ಕೊಂಡ್ ಬರ್ತೀಯ ಕರ್ಕೊಂಬ. ಆಯ್ತಾಯ್ತು, ನೋ ಪ್ರಾಬ್ಲಮ್.